पीएसए नेमकाती परीक्षा अक्रम प्रकरण संबंध कांग्रेस मुखंड आरोपी महंतेश पाटील मनेयल्लि शोध कार्य नडेसलागिदे। अक्रम के संबंध दाखलाती सीईडी तनिखा तंड आरोपिसि महंतेश पाटील करेदुकोंडु बंदु सर्च माडिदारु। सीबीआई डीएसपी शंकर गौड पाटील प्रकाश पाटील नेतृत्वदल्लि शोध नडेयितु। मंगळूरु होरवलयद गंजिमठ हत्र मळली एंबल्लि ನವೀಕರಣಕ್ಕಾಗಿ ದರ್ಗಾ ಕೆಡವಿದಾಗ ದೇವಸ್ಥಾನದ ಮಾದರಿ ಪತ್ತೆ ವಿಚಾರವಾಗಿ ಮಸೀದಿ ನವೀಕರಣಕ್ಕೆ ಕಾಮಗಾರಿಗೆ ನ್ಯಾಯಾಲಯ ತಡೆಯಾಜ್ಞೆ ಕೊಟ್ಟಿದೆ। ವಿಎಚ್ಪಿ ಬಜರಂಗದಳ ಮಂಗಳೂರಿನ 3ನೇ ಜಿಲ್ಲಾ ನ್ಯಾಯಾಲಯದಿಂದ ತಾತ್ಕಾಲಿಕ ತಡೆಯಾಜ್ಞೆ ತರಲಾಗಿದೆ। ಯಾವುದೇ ಮಾದರಿಯನ್ನ ಕಿತ್ತು ಹಾಕೋದು ಅಥವಾ ಹಾನಿ ಮಾಡದಂತೆ ತಡೆಯಾಜ್ಞೆ ಕೊಟ್ಟಿದ್ದಾರೆ। ಯಥಾಸ್ಥಿತಿ ಕಾಪಾಡೋಕೆ ಕೋರ್ಟ್ ಸೂಚನೆ ಕೊಟ್ಟಿದೆ। ಹಾಗಾಗಿ ನಮ್ಮ ಇದನ್ನ ನೋಡಿದಾಗ ಅದೇ ರೀತಿ ನಮಗೆ ಸಂಶಯ ಇದೆ। ಹಾಗಾಗಿ ಇವನೇ ಏನು ಇವತ್ತು ರಿನೋವೇಷನ್ ಬಿಲ್ಡಿಂಗ್ ಅಲ್ಲಿ ಕನ್ಸ್ಟ್ರಕ್ಷನ್ ಮಾಡಿ ಹೊರಟಿದ್ದಾರೆ। ಈಗ ತಾತ್ಕಾಲಿಕವಾಗಿ ಇದನ್ನ ಮಾಡೋದು ಬೇಡ, ತನಿಖೆ ಮಾಡಿ ನೀವು ಎಲ್ಲ ಇದನ್ನು ವೆರಿಫೈ ಮಾಡಿ ಅದಾದ್ಮೇಲೆ ನೀವು ಅವರಿಗೆ ಅನುಮತಿ ಕೊಡಿ। ಎಲ್ಲೆಲ್ಲಿ ಅತಿಕ್ರಮಣವಾಗಿದ್ದರೆ ಅಲ್ಲಲ್ಲಿ ಬುಲ್ಡೋಸರ್ ಕಾರ್ಯಾಚರಣೆ ಮಾಡಲಾಗುವುದು ಅಂತ ಕೊಪ್ಪಳದಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿಕೆ ಕೊಟ್ಟಿದ್ದಾರೆ। ನಾವು ಜಾತಿ ಧರ್ಮದ ಹೆಸರಿನಲ್ಲಿ ರಾಜಕಾರಣ ಮಾಡ್ತಾ ಇಲ್ಲ, ಎಲ್ಲರಿಗೂ ಸಮಾನತೆಗೋಸ್ಕರ ರಾಜಕಾರಣ ಮಾಡುತ್ತಿದ್ದೀವಿ। ಹಳೆ ಹುಬ್ಬಳ್ಳಿ ಘಟನೆಯಲ್ಲಿ ಸಮಾಜ ದ್ರೋಹಿಗಳು ಕಾನೂನು ಭಂಗ ಮಾಡುವವರ ಬಂಧಿಸಲಾಗಿದೆ। ಈ ಘಟನೆಯಲ್ಲಿ ವ್ಯವಸ್ಥಿತ ಷಡ್ಯಂತ್ರ ಇದೆ। ಗೃಹ ಸಚಿವರು ಹಾಗೂ ಪೊಲೀಸರು ಉತ್ತಮ ಕೆಲಸ ಮಾಡುತ್ತಿದ್ದಾರೆ ಎಂದರು। ಇದೇ ಸಂದರ್ಭದಲ್ಲಿ ಸಚಿವ ಸಂಪುಟ ವಿಸ್ತರಣೆ ಸಿಎಂ ಗೆ ಬಿಟ್ಟ ವಿಚಾರ ಅಂದ್ರು ಪ್ರಹ್ಲಾದ್ ಜೋಶಿ ಅವರು। ಗೃಹ ಸಚಿವರು ಪದೇ ಪದೇ ನಿಮ್ಮ ಶಾಸಕರ ಆಯ್ತು ಕಾಂಗ್ರೆಸ್ ನವರ ಆಯ್ತು ಹೇಳ್ತಿದ್ದಾರೆ ಸರ್, ಅಸಮರ್ಥ ಇದ್ದಾರೆ ಅವರನ್ನು ಚೇಂಜ್ ಮಾಡಬೇಕು ಅಂತ ಬೇಕಾಗಿದ್ದಾರೆ ಅಂತ। ಈ ಘಟನೆಯನ್ನ ಬಹಳ ಅತ್ಯುತ್ತಮವಾಗಿ ಗೃಹ ಇಲಾಖೆ ಪೊಲೀಸರು ಹ್ಯಾಂಡಲ್ ಮಾಡಿದ್ದಾರೆ, ಅದಕ್ಕೆ ರೀತಿ ಅವರು ಅಶಕ್ತರು ಅನ್ನುವಂತದ್ದು ಪ್ರಶ್ನೆ ಹೋಗ್ತೀನಿ ಸರ್। ರಾಜ್ಯದಲ್ಲಿ ಬುಲ್ಡೋಜರ್ ಸೌಂಡ್ ಕೇಳಿ ಬರ್ತದೆ ಸರ್, ಬುಲ್ಡೋಜರ್ ಎಲ್ಲಿ ಅತಿಕ್ರಮಣಗಳಿದೆ ಎಲ್ಲ ಕಡೆ ಬುಲ್ಡೋಜರ್ ಅತಿಕ್ರಮಣ ಆದಲ್ಲಿ। ಇವತ್ತು ನಮ್ಮ ಮೆಟ್ರೋ ಸಂಚಾರದಲ್ಲಿ ವ್ಯತ್ಯಯ ಆಗುತ್ತೆ ಗಮನಿಸಿ। ಬೆಂಗಳೂರಿನ ಇಂದಿರಾನಗರ ಹಾಗೂ ಸ್ವಾಮಿ ವಿವೇಕಾನಂದ ಮೆಟ್ರೋ ನೇರಳೆ ಮಾರ್ಗ ಮಧ್ಯೆ ಸಿವಿಲ್ ಕಾಮಗಾರಿ ಹಿನ್ನೆಲೆಯಲ್ಲಿ ಎಂಜಿ ರಸ್ತೆಯಿಂದ ಬೈಯಪ್ಪನಹಳ್ಳಿ ತನಕ ಮೆಟ್ರೋ ಸಂಚಾರ ಸ್ಥಗಿತವಾಗಲಿದೆ ಅಂತ ಬಿಎಂಆರ್ಸಿಎಲ್ ಪ್ರಕಟಣೆ ಹೊರಡಿಸಿದೆ। ರಾತ್ರಿ 9:30 ರವರೆಗೆ ಸಂಚಾರದಲ್ಲಿ ಸ್ಥಗಿತವಾಗಿದೆ। ಮೆಜೆಸ್ಟಿಕ್ನಿಂದ ಹಸಿರು ಮಾರ್ಗ ಮೆಟ್ರೋ ಸಂಪರ್ಕಿಸಿದ ನಂತರ ರಾತ್ರಿ 9 ಗಂಟೆಗೆ ಬೈಯಪ್ಪನಹಳ್ಳಿ ಕಡೆ ಕೊನೆಯ ಮೆಟ್ರೋ ಹೊರಡುತ್ತೆ। ನಾಳೆ ನೇರಳೆ ಮಾರ್ಗದಲ್ಲಿ ಎಂದಿನ ಹಾಗೆ ಬೆಳಗ್ಗೆಯಿಂದ ಮೆಟ್ರೋ ಸೇವೆ ಪುನರಾರಂಭ ಆಗುತ್ತೆ। ಕೆರೆಯಲ್ಲಿ ಈಜೋದಕ್ಕೆ ಹೋಗಿ 3 ಬಾಲಕರು ನೀರು ಪಾಲಾಗಿರೋ ದುರ್ಘಟನೆ ತುಮಕೂರು ನಗರ ಹೊರವಲಯದ ತಿಮ್ಮಲಾಪುರದಲ್ಲಿ ನಡೆದಿದೆ। ಭರತ್ ಮತ್ತು ಆನಂದ್ ಆಶ್ವಾಸ್ ಮೃತ ಬಾಲಕರು ಕೆರೆ ದಡದಲ್ಲಿ ಬಟ್ಟೆ ಚಪ್ಪಲಿ ನೋಡಿ ಬಾಲಕರು ನೀರಿನಲ್ಲಿ ಮುಳುಗಿರೋದು ಪತ್ತೆಯಾಗಿದೆ। ಮೃತಪಟ್ಟ 3 ಮೃತದೇಹವನ್ನು ಹೊರತೆಗೆದು ತುಮಕೂರು ಜಿಲ್ಲಾಸ್ಪತ್ರೆಗೆ ಮೃತದೇಹಗಳನ್ನು ರವಾನಿಸಲಾಗಿದೆ। ಘಟನೆ ಸಂಬಂಧ ತುಮಕೂರು ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ। ಮನೆಯ ಮೇಲ್ಛಾವಣಿ ಕುಸಿದು ವ್ಯಕ್ತಿ ಸಾವನ್ನಪ್ಪಿದ್ದಾರೆ, 3 ಪಾರಾಗಿರುವ ಘಟನೆ ಗದಗ ಜಿಲ್ಲೆ ನರಗುಂದ ತಾಲೂಕಿನ ಕಣಕಿಕೊಪ್ಪ ಗ್ರಾಮದಲ್ಲಿ ನಡೆದಿದೆ। ಫಕ್ರು ಸಾಬ್ ಇಂಚನ್ ಮೃತ ವ್ಯಕ್ತಿ, ಮನೆಯ ಮೇಲ್ಛಾವಣಿಯ ಮಣ್ಣು ಕುಸಿತಾ ಇದ್ದ ಹಾಗೆ ಮನೆಯಿಂದ 2 ಮಕ್ಕಳು ಮಹಿಳೆ ಪಾರಾದರು, ಆದರೆ ಫಕ್ರು ಸಾಬ್ ಹೊರಗಡೆ ಬರೋಕ್ಕಾಗದೆ ಮನೆಯ ಮೇಲ್ಛಾವಣಿ ಕುಸಿದು ಬಿತ್ತು ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ। ಜೆಸಿಬಿಯಿಂದ ಫಕ್ರು ಸಾಬ್ ಮೃತದೇಹವನ್ನು ಹೊರಗಡೆ ತೆಗೆಯಲಾಗಿದೆ। ಸ್ಥಳಕ್ಕೆ ನರಗುಂದ ಪೊಲೀಸರು, ತಹಸೀಲ್ದಾರ್ ಎಡಿ ಅಮರವಾಡಗಿ, ತಾಲೂಕು ಪಂಚಾಯಿತಿ ಇಒ ಚಂದ್ರಶೇಖರ ಕುರ್ತಕೋಟೆ ಭೇಟಿ ಕೊಟ್ಟರು, ಪರಿಶೀಲನೆ ನಡೆಸಿದರು। ನರಗುಂದ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ। ಶಿವಾಜಿನಗರ ಕ್ವೀನ್ಸ್ ರಸ್ತೆಯಲ್ಲಿ ಇದ್ದಕ್ಕಿದ್ದ ಹಾಗೆ ಕಾರೊಂದು ಹೊತ್ತಿ ಉರಿತು। ರಸ್ತೆ ಪಕ್ಕದಲ್ಲಿ ಸುಮಾರು ದಿನಗಳಿಂದ ಈ ಕಾರ್ ಹಾಗೆ ನಿಂತಿತ್ತು ಅಂತ ಹೇಳ್ತಿದ್ದಾರೆ। ನಿಂತಿದ್ದ ಕಾರಿಗೆ ಕೆಲ ಕಿಡಿಗೇಡಿಗಳು ಬೆಂಕಿ ಹಚ್ಚಿರಬಹುದು ಅಂತ ಸ್ಥಳೀಯರು ಕೂಡ ಶಂಕೆ ವ್ಯಕ್ತಪಡಿಸಿದ್ದಾರೆ। ರಸ್ತೆ ಅಕ್ಕಪಕ್ಕ ಯಾವುದೇ ವಾಹನಗಳು ಇಲ್ಲದ ಕಾರಣ ಭಾರೀ ಅನಾಹುತ ತಪ್ಪಿತು। ಸ್ಥಳಕ್ಕೆ ಬಂದರೂ ಅಗ್ನಿಶಾಮಕ ದಳ ಸಿಬ್ಬಂದಿಗಳು ಬೆಂಕಿ ನಂದಿತು। ಮಧ್ಯ ಕರ್ನಾಟಕ ದಾವಣಗೆರೆಯಲ್ಲಿ ವರುಣನ ಅಬ್ಬರಕ್ಕೆ ಕೆಲ ಹಳ್ಳಿಗಳ ರಸ್ತೆ ಸಂಪರ್ಕ ಕಡಿತ ಆಗಿದೆ। ಚನ್ನಗಿರಿ ತಾಲೂಕಿನ ಕಬ್ಬಾಳ ಕೆಂಗಾಪುರ ರಸ್ತೆ ಸಂಪರ್ಕ ಕಡಿತ ಆಗಿದೆ। ಹರಿದ್ರಾವತಿ ನದಿ ತುಂಬಿ 100 ಮೀಟರ್ನಷ್ಟು ಅಗಲವಾಗಿ ಹರಿತಿರೋದ್ರಿಂದ ಹರಿಯುವ ನೀರಿನಲ್ಲೇ ಜನರು ಓಡಾಡುವಂಥ ಪರಿಸ್ಥಿತಿ। ಟ್ರ್ಯಾಕ್ಟರ್ನಲ್ಲಿ ಸರಿಯಾದ ರಸ್ತೆ ಕಾಣದೆ ಜೀವ ಕೈಯಲ್ಲಿ ಹಿಡ್ಕೊಂಡು ಓಡಾಡ್ತಿದ್ದಾರೆ। ಕಣಿವೆ ಬಿಳುಚಿಯ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಹೋಗಬೇಕಾದರೂ 20 ಕಿಲೋಮೀಟರ್ ಸುತ್ತಿ ಬರಬೇಕಾದಂಥ ಪರಿಸ್ಥಿತಿ ಇದೆ। 30 ವರ್ಷಗಳಿಂದ ಸೇತುವೆ ಎತ್ತರ ಹೆಚ್ಚಿಸುವಂತೆ ಎಲ್ಲ ಸರ್ಕಾರಕ್ಕೆ ಮನವಿ ಮಾಡಿದರೂ ಯಾವುದೇ ಪ್ರಯೋಜನವಾಗಿಲ್ಲ। ಈ ಹಿಂದೆ ನ್ಯೂಸ್ 18 ಕನ್ನಡ ವರದಿ ಕೂಡ ಮಾಡಿತ್ತು,
ವರದಿಗೆ ಎಚ್ಚೆತ್ತು ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ಕೊಟ್ಟರು, ಪರಿಶೀಲನೆ ಮಾಡಿ ಕಾಮಗಾರಿಗೆ ಅನುಮೋದನೆ ನೀಡಿದರು. ಆದರೆ ಸ್ಥಳೀಯ ಶಾಸಕ ಪ್ರೊಫೆಸರ್ ಲಿಂಗಣ್ಣ ರಾಜಕೀಯ ಲಾಭಕ್ಕೆ ಚಿರಟೋಣಿಗಿ ಗ್ರಾಮಕ್ಕೆ ಸೇತುವೆ ಹಾಕಿಸಿದ್ದಾರೆ ಅಂತ ಗ್ರಾಮಸ್ಥರು ಆರೋಪಿಸಿದ್ದಾರೆ. ಚಾಲಕರ ನಿಯಂತ್ರಣ ತಪ್ಪಿ ಹಾಲಿನ ಟ್ಯಾಂಕರ್ ಪಲ್ಟಿಯಾಗಿರುವ ಘಟನೆ ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರ ತಾಲೂಕಿನ ಅರೆಬೈಲ್ ಘಟ್ಟದಲ್ಲಿ ನಡೆದಿದೆ. ಯಲ್ಲಾಪುರ ಕಡೆಯಿಂದ ಅಂಕೋಲಾ ಕಡೆಗೆ ಚಲಿಸ್ತಾ ಇದ್ದಂಥ ಟ್ಯಾಂಕರ್ ಚಾಲಕನ ನಿಯಂತ್ರಣ ತಪ್ಪಿ ಪಲ್ಟಿಯಾಯಿತು. ಸೋರಿಕೆ ಆಗ್ತಿದ್ದಂಥ ಹಾಲನ್ನು ಸ್ಥಳೀಯರು ತುಂಬಿಕೊಂಡು ಹೋದರು. ಬೆಂಗಳೂರಿನಲ್ಲಿ ಅಕ್ರಮ ಗ್ಯಾಸ್ ಫಿಲ್ಲಿಂಗ್ ಮಾಡುತ್ತಿದ್ದ ಗೋಡೌನ್ ಮೇಲೆ ಸಿಸಿಬಿ ಪೊಲೀಸರು ದಾಳಿ ನಡೆಸಿದರು. ಚಿಕ್ಕ ಜಾಲದಲ್ಲಿರುವಂಥ ಅಕ್ರಮ ಗ್ಯಾಸ್ ಫಿಲ್ಲಿಂಗ್ ಗೋಡೌನ್ ಲಾಲ್ ಸಿಂಗ್ ಎಂಬಾತನ ಹೆಸರಿನಲ್ಲಿ ನಡೀತಾ ಇತ್ತು. ಸಿಸಿಬಿ ಪೊಲೀಸರು ದಾಳಿ ನಡೆಸಿದ್ರು. 100ಕ್ಕೂ ಹೆಚ್ಚು ಗ್ಯಾಸ್ ಸಿಲಿಂಡರ್ ವಶಕ್ಕೆ ಪಡೆದರು. ಇಬ್ಬರನ್ನ ಅರೆಸ್ಟ್ ಮಾಡಿದ್ರು. ಪ್ರಮುಖ ಆರೋಪಿ ಲಾಲ್ ಸಿಂಗ್ ಎಸ್ಕೇಪ್ ಆಗಿದ್ದಾನೆ. ಚಿಕ್ಕಜಾಲ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಮೂವತ್ತು ನಿಮಿಷಗಳ 30 ಸುದ್ದಿಯಲ್ಲಿ ಇನ್ನು 10 ಸುದ್ದಿಗಳು ಬಾಕಿ ಇದೆ. ಅದಕ್ಕೆ ಮುಂಚೆ ಒಂದು ಬ್ರೇಕ್ ತೊಗೊಂಡ್ಬರ್ತೀನಿ. ಎಲ್ಲೂ ಹೋಗ್ದೆ ಕಾಯ್ತಾ ಇರಿ.